ನಮಸ್ಕಾರ ರೀ ಎಲ್ರಿಗೂ. ನೋಡ್ರಿ, ಭಾಳ ತಿಂಗಳ ನಂತರ ನಾನು ವ್ಲಾಗ್ ಮಾಡಕತ್ತೇನಿ. ಇವತ್ತು ಮಂಗಳವಾರ ಸಂಜೆ 7 ಗಂಟೆ. ಇಷ್ಟು ರೆಡಿಯಾಗಿ ಎಲ್ಲಿ ಹೊಂಟಾರಂತ ನಿಮ್ಗೆ ಅನ್ಸತ್ತಿರ್ಬೋದು. ನಮ್ಮ ಮನೆಯವ್ರೇನು ವರ್ಕ್ ಮಾಡ್ತಾರಲ್ರಿ, ಅಲ್ಲಿ ಆಫೀಸ್ ಒಳಗೆ ಗಣಪತಿ ಇಟ್ಟಾರು. ಜೊತೆಗೆ ಲೇಡೀಸ್ದೆಲ್ಲ ಪ್ರೋಗ್ರಾಮ್ ಅದಾವು. ಹೌಸ್ ವೈಫ್ಸ್ ಏನು ಇರ್ತಾರಲ್ಲ, ಅವ್ರದ್ದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟಾರು. ನಾವು ಕ್ವಾರ್ಟರ್ಸ್ದಾಗ ಇದ್ದಿದ್ರೆ ಮಾಡ್ತಿದ್ವಿ ನೋಡ್ರಿ. ನಮ್ಮ ಮನೆಯವ್ರು ಕೂಡ ಆಫೀಸ್ ಹೋಗಿದ್ದಾರು. ನನ್ನ ಫ್ರೆಂಡ್ ಅಶ್ವಿನಿ ಅಂತ ಅದಾಳು, ಅತ್ನ್ಯಾಕೆ ಆಕಿ, ನಾನು ಆಕಿ ಬೆಸ್ಟ್ ಫ್ರೆಂಡ್ಸು. ಸೊ ಇಬ್ಬರು ಜೊತೆ ಸೇರಿ ಹುಡುಗರು ಕರ್ಕೊಂಡು ಹೊಂಟೇವಿ. ಶ್ರೇಯಸ್ ಬರತ್ತಿಲ್ಲ, ಅವನು ಓದೋದೈತೆ ಅಂತೇಳಿ. ಸೊ ಚಿಂಟು, ನಾನು ಮತ್ತು ಆಕಿ ಮಕ್ಕಳು ಎಲ್ಲರೂ ಸೇರಿ ಹೊಂಟೇವಿ ನೋಡ್ರಿ. ಇದು ಉತ್ತರ ಕರ್ನಾಟಕದ ಎಳ್ಕಲ್ ಸೀರೆ ಈ ರೀತಿ ಐತಿ. ಸರಿಗೆಲ್ಲ ಈ ಥರ ಬಂದೈತಿ, ನನಗೆ ಭಾಳ ಇಷ್ಟ. ಇದು ಸೆಕೆಂಡ್ ಟೈಮ್ ಉಟ್ಕೊಂಡೇನಿ ನೋಡ್ರಿ. ನಾನು ಮೊನ್ನೆ ಬ್ಯಾಸಗಿ ಟೈಮ್ನಾಗ ಹೋದಾಗ ಇಳ್ಕಲ್ ಸೀರೆ ಎಲ್ಲ ತೊಗೊಂಡು ಬಂದಿದ್ದೆ, ನನ್ನ ಫ್ರೆಂಡ್ಸ್ ತೊಗೊಂಡು ಬಂದಿದ್ದೆ, ನಾನು ಎರಡು ತೊಗೊಂಡಿದ್ದೆ. ಮತ್ತು ಮೊನ್ನೆ ರೀಸೆಂಟಾಗಿ ಹೋದಾಗಲೂ ಇನ್ನೂ ಅಂತಂದೇನಿ ಅದು ಬ್ಲೌಸ್ ಹೊಲಿಸಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇದೇ ಸೀರೆ ಉಟ್ಕೊಂಡಿದ್ದೆ, ಭಾಳ ಜನ ಅನ್ನತ್ತಿದ್ರು ಚಲೋ ಕಾಣತ್ತಂತ ಹೇಳಿ. ಇದನ್ನು ನೋಡಿನೇ ನಾನು ಮತ್ತೆ 5 ಜನಕ್ಕೆ ಸೀರೆ ತಂದುಕೊಟ್ಟೇನೆ. ಇಳ್ಕಲ್ ಸೀರೆ ಅಷ್ಟು ಇಷ್ಟಪಡ್ತಾರಿಲ್ಲ, ನನಗೂ ಭಾಳ ಇಷ್ಟ. ಇವತ್ತು ಲೇಡೀಸ್ದೆಲ್ಲ ಡ್ಯಾನ್ಸ್ ಅದಾವು. ನೆನ್ನೆ ಸಣ್ಣ ಮಕ್ಕಳದಿತ್ತು, ಮೊನ್ನೆನೂ ಇದ್ವು, ಅದೆಲ್ಲ ಬೇಡ, ಇವತ್ತು ಹೋಗೋಣ. ಲೇಡೀಸ್ದೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ಯಾರ ನೋಡೋಣ ಅಂತ ನಾನು ಅಶ್ವಿನಿ ಅಂದ್ಕೊಂಡೇವಿ. ಈಗ ಹೋಗಬೇಕಾಗಿತ್ತು, ಇಷ್ಟೊತ್ತಿಗೆ ಶುರು ಆಗಿರ್ತೈತೆ ಅಂದ್ಕೊಂಡೆ ನಾನು. ಬೇಗ ಬೇಗ ಅಂದ್ಕೊಂಡ್ರು 7 ಗಂಟೆ ಆಗೇ ಹೋಯಿತು. ಮತ್ತು ನನ್ನ ವ್ಲಾಗ್ಸ್ನು ತುಂಬ ಮಿಸ್ ಮಾಡ್ಕೊಳತ್ತಿದ್ರಿ. ವಾರಕ್ಕೊಂದು ಗ್ಯಾರಂಟಿ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೇನಿ. ಇವತ್ತು ಏನು ಸ್ಮಾಲ್ ಆಗ್ತೈತೋ ಏನು ಲೆಂದಿ ಆಗ್ತೈತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ವ್ಲಾಗ್ ಶುರು ಮಾಡ್ಯಾನ ನೋಡ್ರಿ. ಅಲ್ಲಿ ಗಣಪತಿ ಇಟ್ಟಿರ್ತಾರಲ್ರಿ ಹಸ್ಬೆಂಡ್ ಆಫೀಸ್ ಸೈಡು, 5 ದಿನ ಇಟ್ಟಿರ್ತಾರೆ. 5 ದಿನ ಒಂದೊಂದು ಪ್ರೋಗ್ರಾಮ್ ಇಟ್ಟಿರ್ತಾರೆ ಮಕ್ಕಳಿಗೆ, ಡ್ಯಾನ್ಸು. ಇನ್ನೊಂದು ದಿವಸ ಹೊರಗಡೆಯಿಂದ ಏನಾದರೂ ಯಾರನ್ನಾದರೂ ಕರೆಸಿ ಒಂದು ಶ್ಯಾಡೋ ಶೋ ಆ ಥರ ಎಲ್ಲ ಇಟ್ಟಿರ್ತಾರೋ. ಮೊನ್ನೆ ಮೊನ್ನೆನೂ ಇತ್ತದು, ಹೋಗಿದ್ವಿ. ಇವತ್ತು ಇನ್ನೇನು ಮಾಡೋದು, ನಮಗೆ ಊರುಗಳು ದೂರ. ಸೊ ಇದೇ ಒಂದು ಖುಷಿ ನಮ್ಗೆ ಅಲ್ಲಿ ಹೋಗೋದು, ಪ್ರೋಗ್ರಾಮ್ ನೋಡೋದೆಲ್ಲ. ಹಂಗಾಗಿ ವೆಯ್ಟ್ ಮಾಡತ್ತೇನೆ ಅಶ್ವಿನಿಗೆ, ಆಲ್ರೆಡಿ ರೆಡಿಯಾಗಿ ಕುಂತೇನೆ ನೋಡೋಣ ಆ ಕಡೆ ಹೋಗಬೇಕು. ಹಂಗೆ ಅಶ್ವಿನಿ ಬರಕ್ಕೆ ನೋಡ್ರಿ 7:15 ಆಗಿತ್ತು ನಮ್ಮ ಮನೆ ಕಡೆ ಬರೋಷ್ಟೊತ್ತಿಗೆ. ಅವ್ರ ಮನೆಯಿಂದ ನಮ್ಮ ಮನೆ ದಾಟ್ಕೊಂಡೇ ನಮ್ಮ ಮನೆಯವ್ರ ಆಫೀಸ್ಗೆ ಹೋಗೋದು. ಹಾಗಾಗಿ ನನ್ನ ಪಿಕಪ್ ಮಾಡಿಕೊಂಡು ನನ್ನ ಚಿಂಟುನ ಆಫೀಸ್ ಸೈಡ್ ಹೊಂಟಿದ್ವಿ. ಹಿಂದ್ಗಡೆ ನೋಡ್ರಿ ಅಶ್ವಿನಿ ಮಗಳು ಕೂತ್ಕೊಂಡಾಳು ಅಂಕಿತ. ಹಂಗೆ ಮಾತಾಡ್ಕೊಂತ ಹೊಂಟಿದ್ದು ನೋಡ್ರಿ. ಮತ್ತಿಬ್ಬರು ಸಿಕ್ಬಿಟ್ರಂತೂ ನಮ್ಗೆ 24 ತಾಸು ಕೊಟ್ಬಿಟ್ರೂ ಏನು ಕಡಿಮೆನ ಅಂತ ಹೇಳ್ಬೋದು, ಅಷ್ಟು ಮಾತಾಡ್ತೇವೆ. ಮಾತು 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 ಮರ್ತಾ ಬಿಟ್ಟಿರ್ತೇವೆ ಎಲ್ಲ. ನಾವು ಹೋಗೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 7ರಿಂದ 8 ಡ್ಯಾನ್ಸ್ ಮುಗಿದು ಹೋಗಿದ್ದು ರೀ. ಈಗ ಸಣ್ಣ ಮಕ್ಕಳ್ದು ಇಲ್ಲ ಅಂತ ಅಂದ್ಕೊಂಡಿದ್ವಿ ನಾವು, ಬಟ್ ಸಣ್ಣ ಮಕ್ಕಳದು ಕೂಡ ಇತ್ತು, ಎಲ್ಲ ಮಿಕ್ಸ್ ಇದ್ದು ರೀ. ಇವತ್ತು ನೆನ್ನೆನೂ ಇದ್ವು ಸಣ್ಣ ಮಕ್ಕಳದು, ಇವತ್ತೂ ದೊಡ್ಡವ್ರ ಜೊತೆ ಮಿಕ್ಸ್ ಆಗಿ ಒಂದಾದ್ಮೇಲೆ ಒಂದು ಡ್ಯಾನ್ಸ್ಗಳಿದ್ವು ನೋಡ್ರಿ. ಈಗ ಎಲ್ಲ ಹೌಸ್ ವೈಫ್ ಸೇರಿ ಗ್ರೂಪ್ ಡ್ಯಾನ್ಸ್ ಮಾಡಿದರು. ನನಗೆ ಭಾಳ ಜನ ಮಾಡಿದ್ರು ಈ ಥರ ಗ್ರೂಪ್ ಡ್ಯಾನ್ಸ್ ಲೇಡೀಸು, ಬಟ್ ಈದು ಡ್ಯಾನ್ಸ್ ಇವ್ರು ಮಾಡಿರೋಂಥ ಡ್ಯಾನ್ಸ್ ಭಾಳ ಇಷ್ಟ ಆಯಿತು ನನಗೆ. ಒಂಥರ ಪ್ರೊಫೆಷ್ನಲ್ ಆಗಿ ಮಾಡಿದರು, ಒಂಚೂರು ಸ್ಟೆಪ್ಸ್ ಆ ಕಡೆ ಈ ಕಡೆ ಆಗಿರಲಿಲ್ಲ ಯಾರ್ದು ಕೂಡ. ಒಂಥರ ಖುಷಿ ಆಯಿತು ನೋಡಿದಾಗ, ಒಂಚೂರು ಬೋರ್ ಅನಿಸ್ಲಿಲ್ಲ. ಹಂಗೆ ಡ್ಯಾನ್ಸ್ ಎಲ್ಲ ಆದಮೇಲೆ ನೋಡ್ರಿ ಮಂಗಳಾರತಿ ಇತ್ತು. ಗಣಪತಿಗೆ ಪ್ರತಿ ದಿವಸ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮಂಗಳಾರತಿ ಮಾಡಿ ಅದಾದಮೇಲೆ ಪ್ರಸಾದ ಕೊಡ್ತಾರೆ. ಹಂಗೆ ಅದಾದಮೇಲೆ ನಂದು ಅಶ್ವಿನಿದು ಮಾತು ಚಾಲೂ ಆಗಿದ್ವು. ಆಕಿನೂ ಕೂಡ ಇಳಕಲ್ ಸೀರೆ ಉಟ್ಕೊಂಬಂದಿದ್ಲು. ಇಬ್ಬರು ಏನು ಮಾತಾಡ್ಕೊಂಡು ಉಟ್ಕೊಂಡು ಬಂದಿರಲಿಲ್ಲ, ಆದರೂ ಸೇಮ್ ಆಗಿದ್ವು ಸೀರೆ. ಹಂಗೆ ಇದು ನೆಕ್ಸ್ಟ್ ಡೇ ಸಂಜೆ ನೋಡ್ರಿ. ನೆನ್ನೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ 10:30 ಆಗಿಬಿಟ್ಟಿತ್ತು. ಈಗ ಮರುದಿನ ಸಂಜೆ 5:10 ಆಗಿತ್ತು ನೋಡ್ರಿ. ಈಗ ವ್ಲಾಗ್ ಕಂಟಿನ್ಯೂ ಮಾಡತ್ತೇನೆ. ಬಟ್ಟೆ ಎಲ್ಲ ಮಡಿ ಚಿಟ್ನಿ ಮತ್ತು ಚಿಂಟು ಕೂಡ ಸ್ಕೂಲಿಂದ ಬಂದು
ಚಾಕೋಸ್ ತಿಂತೇನೆ ಅನ್ನತ್ತಿದ್ದ. ಅವನಿಗೆ ಹಾಕಿಕೊಟ್ಟು ಇವತ್ತು ಗಣಪತಿ ವಿಸರ್ಜನೆ ಇತ್ತು, ಹಾಗಾಗಿ ಆ ಕಡೆ ಹೋಗಬೇಕು ಅಂಥೇಳಿ ಬೇಗ ಬೇಗ ಕೆಲಸ ಮಾಡತ್ತಿದ್ನಿ. ಜೊತೆಗೆ ಮಳೆ ಬರೋ ಥರ ಐತ್ರಿ, ಫುಲ್ ಒಂಥರ ಯಾಕೋ ಮೋಡ ಫುಲ್ ಕವ್ದಂಗೆ ಆಗೈತಿ. ಈಗ ಹೋಗೋ ಟೈಮ್ನಾಗ ಮಳೆ ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡತ್ತಿದ್ನಿ. ಚಿಂಟುಂದೆಲ್ಲ ಹೋಮ್ವರ್ಕ್ ಮುಗಿಸಿ ಸ್ವಲ್ಪ ಬೇಗ ಬೇಗ ಆ ಕಡೆ ಹೋಗೋನು ಅಂತ ರೆಡಿ ಆಗತ್ತಿದ್ನಿ. ಅದಕ್ಕಿಂತ ಮೊದಲು ನಾನು ರೀಸೆಂಟಾಗಿ ಇಳಕಲ್ ಸೀರೆ ತೊಗೊಂಡು ಬಂದಿದ್ನಲ್ಲ, ಅವನ್ನ ತೋರಿಸಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಬರೀಗ ಪಟ ಪಟ ನಾನು ತೊಗೊಂಡಿರೋಂಥ ಇಳಕಲ್ ಸೀರೆನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಯಾವ ರೀತಿ ಅದಾವು ಏನು ಪ್ರೈಸ್ ಅಂತ ತೋರಿಸಿ ಅದಾದಮೇಲೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಆಲ್ರೆಡಿ ನೆನ್ನೆ ಉಟ್ಕೊಂಡಿರೋ ಇಳಕಲ್ ಸೀರೆ ತೋರಿಸೇನೆ ನಿಮ್ಗೆ, ಅದನ್ನು ರೀಸೆಂಟಾಗೇ ತೊಗೊಂಡಿನಿ. ಬಟ್ ಬ್ಲೌಸ್ ಮಾತ್ರ ಬೇಗ ಬೇಗ ಎಲ್ಲ ಸ್ಟಿಚ್ ಮಾಡಿಸ್ಬಿಟ್ಟೇನೆ ನೋಡ್ರಿ. ಈಗ ಇದು ಒಂದು ಇಳಕಲ್ ಸೀರೆ, ನೆನ್ನೆ ನಾನು ವ್ಲಾಗ್ ಒಳಗೆ ಏನು ಉಟ್ಕೊಂಡಿದ್ನಲ್ಲ ಅದ ಇಳಕಲ್ ಸೀರೆ ಇದು. ಇದಕ್ಕೆ 2,500. ನಾವು ಹೆಂಗೆ ರೊಕ್ಕ ಕೊಡ್ತೇವಲ್ಲ ರೀ ಹಂಗೆ ಕ್ವಾಲಿಟಿ ಬರ್ತಾವೆ. ಆದರೆ ಇದನ್ನು ಮಾತ್ರ ಎಲ್ಲರೂ ಇಷ್ಟಪಟ್ಟಾರೆ. ನಾನು ಯಾವುದೇ ಇಳಕಲ್ ಸೀರೆ ಇದುವರೆಗೂ ತೊಗೊಂಡೇನಲ್ರಿ, ಎಲ್ಲರೂ ಇಷ್ಟಪಟ್ಟರು. ಜೊತೆಗೆ ನಾನು ಹೋದಾಗೆಲ್ಲ ಒಂದಿಷ್ಟು ಇಳಕಲ್ ಸೀರೆ ಎಲ್ರಿಗೂ ತಂದು ಕೊಟ್ಟಿರ್ತೇನೆ ನಾನು, ಅಷ್ಟು ಇಷ್ಟಪಡ್ತಾರೋ. ಮತ್ತು ಅದ್ರ ಬ್ಲೌಸ್ ಈ ಥರ ಗ್ರೀನ್ ಕಲರ್ ಬಂದೈತಿ, ಮತ್ತು ಬ್ಯಾಕ್ನಾಗೆ ಈ ಥರ ಇಟ್ಟೇನೆ ನಾನು ಇಡ್ಸೇನಿ ಬ್ಲೌಸ್ಗೆ. ಹಂಗೆ ಇದ್ರ ಜೊತೆ ಇನ್ನೂ ಒಂದು ಸೀರೆ ತೊಗೊಂಡು ಬಂದಿದ್ದೆ. ಇದನ್ನು ನಾನು ಮೊನ್ನೆ ನನ್ನ ರೆಸಿಪಿ ಚಾನಲ್ ಲೈವ್ ವಿಡಿಯೋ ಒಳಗೆ ಉಟ್ಕೊಂಡಿದ್ದೆ. ಅವಾಗೂ ಭಾಳ ಜನ ಕೇಳತ್ತಿದ್ರು, ಅವತ್ತೇ ಉಟ್ಕೊಂಡಿದ್ದು, ಇನ್ನೂ ಏನು ಉಟ್ಕೊಂಡಿಲ್ಲ ನಾನು, ಮತ್ತೆಲ್ಲೂ ಉಟ್ಕೊಂಡು ಹೋಗಿಲ್ಲ. ಕುಚ್ಚು ಕಟ್ಸೇನೆ ನೋಡಿರಿ ಈ ಥರ ಬೇಬಿ ಕುಚ್ಚು ಸಿಂಪಲ್ಲಾಗಿ. ಒಟ್ಟಿನಲ್ಲಿ ಖಾಲಿ ಬಿಟ್ಟರೆ ಒಂಥರ ಚಲೋ ಅನ್ಸಂಗಿಲ್ಲ, ಬೇಬಿ ಕುಚ್ಚಾದರೂ ನಾನು ಕಟ್ಸೆ ಕಟ್ಸಿರ್ತೇನೆ. ಸರಗು ಈ ಥರ ಕಲರ್ ಬಂದತ್ತು ನೋಡಿರಿ, ಬಾರ್ಡ್ರು ಮತ್ತು ಸರಗ್ ಕಲರು ಮತ್ತು ಬ್ಲೌಸ್ ಕಲರ್ ಎಲ್ಲ ಸೇಮ್ ಬಂದವು. ಈ ಥರ ಚಕ್ಸ್ ಚಕ್ಸ್ ಪ್ಯಾಟರ್ನ್ ಒಂದು ಇರಲಿಲ್ಲ ಹೆಚ್ಚಾಗಿ ನನ್ನ ಹತ್ರ. ಸೊ ಹಾಗಾಗಿ ಇದನ್ನು ತೊಗೊಂಡೇನೆ. ಬ್ಲೌಸ್ ನೋಡಿರಿ ಈ ಥರ ಬಂದದ್ದು ಕಲರು. ಮತ್ತು ಬ್ಲೌಸ್ ಬ್ಯಾಕ್ ನೆಕ್ನು ಅಷ್ಟೇ, ನಾನು ಪಾಟ್ ನೆಕ್ ಇಡ್ಸೇನಿ, ಅದು ಕೂಡ ಚಂದ ಕುಂತತಿ. ನಾನೀಗ ರೀಸೆಂಟಾಗಿ ಒಬ್ಬರ ಹತ್ರ ಹೊಲ್ಸತ್ತೇನೆ, ಬ್ಲೌಸು ಪರ್ಫೆಕ್ಟಾಗಿ ಬರತ್ತವ್ರಿ. ಮುಂಚೆ ಅಷ್ಟೊಂದು ನನಗೆ ಯಾಕೋ ಕಂಫರ್ಟೇಬಲ್ ಅನಿಸ್ತಿರಲಿಲ್ಲ, ಕೆಲವೊಂದು ಕಡೆ ಹೊಲಿಸ್ತಿದ್ನಿ ಹೆಚ್ಚು ಕಮ್ಮಿ ಆಗೇ ಬಿಡ್ತಿತ್ತು. ಬಟ್ ಇಲ್ಲಿ ಮಾತ್ರ ನಾನೇನು ಸ್ಟಿಚ್ ಮಾಡ್ಸತ್ತೇನಲ್ಲ ರೀ, ಪರ್ಫೆಕ್ಟಾಗಿ ಕುಂತವು. ಮತ್ತು ಇದೊಂದು ಸೀರೆ, ಮೊದಲು ತೋರಿಸಿದ್ದು 2 ಸೀರೆ 2,500. ಹಂಗೆ ಈ ಸೀರೆಗೆ 2,900 ಆಯ್ತು ನೋಡಿರಿ. ಈ ಕಲರ್ ಒಳಗೆ ನನ್ನ ಹತ್ರ ಒಂದು ಸೀರೆನೂ ಇರಲಿಲ್ಲ. ಈ ಕಾಂಬಿನೇಷನ್ ಒಳಗೆ ನಾನು ರೇಷ್ಮೆ ಸೀರೆ ಒಳಗೆ ತೊಗೊಳ್ಳೋಣ ಅಂತ ಹುಡುಕಾಡ್ತಿದ್ನಿ, ಬಟ್ ನನಗೆ ಇಳಕಲ್ ಸೀರೆ ಒಳಗೆ ಸಿಕ್ತು, ಸರಿಗೆ ಈ ಕಲರ್ ಒಳಗೆ ಬಂದತ್ತು ನೋಡಿರಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ ಈ ಕಲರು. ಒಂದೂ ಇರಲಿಲ್ಲ ನನ್ನ ಹತ್ರ ಈ ಕಲರು, ಇದುವರೆಗೂ ನಾನು ಈ ಕಲರ್ ಒಳಗೆ ಸೀರೆ ಹೆಚ್ಚಾಗಿ ಉಟ್ಕೊಂಡೇ ಇಲ್ಲ ಅಂತ ಅನ್ಕೊಳ್ತೇನೆ ನಾನು. ನನಗೇನು ಭಾಳ ಅಂತೇನು ಅನ್ನಿಸ್ಲಿಲ್ಲ, ಯಾಕಂದರೆ ಕ್ವಾಲಿಟಿ ಅಂತೂ ಭಾಳ ಚಂದ ಐತಿ. ಉಟ್ಕೊಂಡ್ರಂತೂ ಅಗದಿ ಗ್ರ್ಯಾಂಡ್ ಲುಕ್ ಅನ್ನಿಸ್ತಾವ ರೀ ಈ ಇಳಕಲ್ ಸೀರೆ. ನಾನು ಈ ಸೀರೆ ಪ್ರೈಸ್ ಎಲ್ಲೇ ಐತೆ ಅಂತ ಹುಡುಕಾಡತ್ತಿದ್ನಿ, ಆಮೇಲೆ ಸಿಕ್ತು 2,900 ರೂಪಾಯಿ ಈ ಸೀರೆಗೆ. ಮತ್ತು ಹಿಂದೆ ಒಂದು ಸಾರಿ ನಾನು 4,500 ಕೊಟ್ಟು ಏನು ಗ್ರೀನ್ ತೊಗೊಂಡು ಬಂದಿದ್ನಲ್ಲ, ನಿಮ್ಗೆ ತುಂಬ ಸಾರಿ ಶೇರ್ ಮಾಡ್ಕೊಂಡೇನೆ ಆ ಸೀರೆ, ಅದನ್ನಂತೂ ಭಾಳ ಜನ ಇಷ್ಟಪಟ್ಟರು. ಒಂದು ಸಾರಿ ಉಟ್ಕೊಂಡಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೇನೆ. ಬ್ಲೌಸ್ಗೆ ನಾನು ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಬೇಕಂತ ಅಂದ್ಕೊಂಡೇನು ರೀ, ಹಂಗೆ ಖಾಲಿ ಖಾಲಿ ಅಂದರೆ ಅಷ್ಟು ಚಂದ ಅನ್ಸಂಗಿಲ್ಲ. ಸೊ ಇವತ್ತಿನ ವ್ಲಾಗ್ ಹಿಂಗಿತ್ತು ನೋಡಿರಿ. ತುಂಬ ತಿಂಗಳುಗಳ ನಂತರ ವ್ಲಾಗ್ ಮಾಡೀನಿ, ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಆದಷ್ಟು ವ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮತ್ತೆ ಸಿಗೋಣ, ನಮಸ್ಕಾರ.